ತುರುವೇಕೆರೆ ಕ್ಷೇತ್ರದ ಜಿದ್ದಾಜಿದ್ದಿನ ಕಣದಲ್ಲಿ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದರು. ಬೇರೆ ಬೇರೆ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಕಾರ್ಯಕರ್ತರು ಆಗಮಿಸುತ್ತಿದ್ದು ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಬಲ ಹೆಚ್ಚಿಸಿದೆ. ತುರುವೇಕೆರೆ ತಾಲೂಕಿನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಕೋಳಗಟ್ಟ ಶಿವಾನಂದ್, ಪುರ ನಂಜೇಗೌಡರು, ದಂಡಿನ ಶಿವರ ಡಿಸಿ ಕುಮಾರ್ ಹಾಗೂ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಾನಸಂದ್ರ ರವೀಂದ್ರರವರು ಮತ್ತು ಮಾಜಿ ಶಾಸಕರಾದ ಬಿ ಭೈರಪ್ಪಾಜಿರವರ ಪುತ್ರರಾದ ಬೆಟ್ಟಸ್ವಾಮಿರವರು ಹಾಗೂ ಚೌಧರಿ ಗಿರೀಶ್ರವರು ಮತ್ತು ಪಿಎಲ್ಡಿ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಸಂತೋಷ್ರವರು, ಗೊಟ್ಟಿಕೆರೆ ಕಾಂತರಾಜುರವರು, ಕುರುಬರಹಳ್ಳಿ ಮಂಜೇಶ್, ಬಸವನಂಜಪ್ಪ, ಆನೆಕೆರೆ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಮಹೇಶ್ ಶೇಖರ್, ದುಂಡಾ ಮಂಜುನಾಥ್ರವರು ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗುರುವಿನಮಠ ಧರಣೇಶ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವನ್ನು ತೊರೆದು ಮಾಜಿ ಸಂಸದರಾದ ಶ್ರೀ ಮುದ್ದಾ ಹನುಮಗೌಡರು ಹಾಗೂ ಮಾಜಿ ಶಾಸಕರಾದ ಶ್ರೀ ಎಂಡಿ ಲಕ್ಷ್ಮೀನಾರಾಯಣರವರು ಇವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನು ಸೇರಿದರು. ಮುಖಂಡರು, ನಾಯಕರು, ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತರಿರಬಹುದು, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಂತರಿರಬಹುದು, ತಾಲೂಕು ಪಂಚಾಯತ್ ಸದಸ್ಯರಿರಬಹುದು, ಪಟ್ಟಣ ಪಂಚಾಯತ್ ಸದಸ್ಯರಿರಬಹುದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿರಬಹುದು, ಗ್ರಾಮ ಪಂಚಾಯತ್ ಸದಸ್ಯರಿರಬಹುದು, ಅದರ ಜೊತೆಗೆ ಗ್ರಾಮಗಳ ಮಟ್ಟದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಉಳಿಸಿಕೊಂಡಿರ್ತಕ್ಕಂಥ ಅನೇಕ ಮುಖಂಡರುಗಳು ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬರೆದು ಭಾರತೀಯ ಜನತಾ ಪಕ್ಷವನ್ನು ಸನ್ಮಾನ್ಯ ಮಸಾಲೆ ಜಯರಾಮರವರಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರ ಜೊತೆಯಲ್ಲಿ ಸೇರ್ಪಡೆ ಆಗ್ತಾ ಇದೆ. ಬಂದೆ ಬಂದೆ ಒಂದು ನಿಮಿಷ. ಇದ್ರ ಜೊತೆ ಜೊತೆಗೆ ಬೇರೆ ಪಕ್ಷಗಳಿಂದಲೂ ಕೂಡ ಅನೇಕರು ಬರ್ತಾ ಇದ್ದಾರೆ. ಮತ್ತೆ ಇದು ಇಲ್ಲಿಗೆ ನಿಲ್ಲದಿಲ್ಲ, ಇದೊಂದು ಪ್ರಾರಂಭ ಅಷ್ಟೇ ನಡೀತಾ ಇದೆ. ಇದು ಆಳೆ ಬಳದಿಸಿರುವುದ ನಡೀತಾ ಇದೆ. ಆದರೆ ಇವತ್ತು ಸಾಂಕೇತಿಕವಾಗಿ ಒಂದು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಇದೊಂದು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ಅಂತ ಹೇಳಿ ನಾವು ಬಂದಿದ್ದೀವಿ. ನಾನು ಈ ವೇಳೆಯಲ್ಲಿ ಮಾತನಾಡಿದ ಅವರು, ತುರುವೇಕೆರೆ ಶಾಸಕರಾದ ಮಸಾಲಾ ಜಯರಾಮ್ರವರ ಸರಳ ವ್ಯಕ್ತಿತ್ವ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇರುವ ದೂರದೃಷ್ಟಿಕೋನ, ದಿಟ್ಟ ನಡೆ ಮತ್ತು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದವೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಮೃತ್ಯುಂಜಯರವರು ಹಾಗೂ ಪಕ್ಷದ ಪದಾಧಿಕಾರಿಗಳು ಮತ್ತು ಅಪರ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ತುರುವೇಕೆರೆ.